पवर टीवी एलेक्षन सेंटर नल्ली इवत्तु बेळगे इंद होळल्केरे विधानसभा क्षेत्रद चुनावणा पूर्व समीक्षे नडेयता इदे। कॉल माडि ओट माडि अभियानक्के उत्तम रेस्पॉन्स कूड लभ्य आगता इदे। बेळगे 9:30 रिंद 12 गंटे तनक होळल्केरे क्षेत्रद समीक्षे नडेयुत्ते। होळल्केरे विधानसभा क्षेत्रद मतदाररु गागले करेयन्न माडुव मूलक तम्म आय्केयन्न तिळिसुत्ता इद्दारे। मध्याह्न 1 गंटेगे होळल्केरे क्षेत्रद फलितांश कूड प्रकट आगुत्ते। ಬೆಳಗ್ಗೆ 9:30 ಇಂದಲೇ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ। ಕರೆಯನ್ನು ಮಾಡುವ ಮೂಲಕ ಸಾಕಷ್ಟು ಪೈಪೋಟಿ ಕೂಡ ಇದೆ। ಆಂಜನೇಯ ಹಾಗೆ ಚಂದ್ರಪ್ಪ ನಡುವೆ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಏರ್ಪಟ್ಟಿದೆ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ। ಈಗ ಗಮನಿಸಬಹುದು ಒಂದು ಕಡೆ ಪವರ್ ಟಿವಿಯ ಈ ಸರ್ವೆಗೂ ಕೂಡ ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ। ಇನ್ನು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಕಣದ ಬಗ್ಗೆ ವಿವರಣೆಯನ್ನು ಕೊಡುವುದಾದ್ರೆ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। ಹೌದು ಲೀನಾ, ಒಂದು ಸಂದರ್ಭದಲ್ಲಿ ಚಳಕೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಅಂತಕಂತದ್ದು ಒಂದು ಮೀಸಲು ಎಸ್ಸಿ ಮೀಸಲು ವಿಧಾನಸಭಾ ಕ್ಷೇತ್ರ ಆಗಿರತಕ್ಕಂತದ್ದು। ಇಲ್ಲಿ ಇಲ್ಲಿನ ಜನರು ಯಾವತ್ತೂ ಕೂಡ ಎರಡೆರಡು ಬಾರಿ ಯಾರಿಗೂ ಕೂಡ ಗೆಲುವು ಸಾಧಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ। ಒಂದು ಬಾರಿ ಕಾಂಗ್ರೆಸ್ ಗೆದ್ರೆ ಮತ್ತೊಂದು ಬಾರಿ ಬಿಜೆಪಿ ಗೆಲ್ತಾ ಇದೆ। ಹಾಗಾಗಿ ಕಳೆದ ಎಲೆಕ್ಷನ್ ನಲ್ಲಿ ಚಂದ್ರಪ್ಪ ಅವರು ಹೆಚ್ಚಾಜಿನೇ ಅವರಿಗಿಂತ 40,000ಕ್ಕೂ ಅಧಿಕ ಮತಗಳನ್ನು ಗಳಿಸಿ ಜಯಭೇರಿ ಬಾರಿಸಿದ್ರು। ಆದರೆ ಈಗಿನ ಒಂದು ಟ್ರೆಂಡ್ ನಾವು ನೋಡುವುದಾದ್ರೆ ಹೆಚ್ಚಾಂಜನೇಯ ಮತ್ತು ಅವರ ಹಿಂದಿರತಕ್ಕಂಥ 18 ಜನರ ಆಕಾಂಕ್ಷಿಕ ಪಡೆಯಲ್ಲೇ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಸಲ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಲೇಬೇಕು ಅಂತಕ್ಕಂಥ ಶತಗತ ಪ್ರಯತ್ನ ಮಾಡ್ತಾ ಇದ್ದಾರೆ। ಹಾಗಾಗಿ ಇಲ್ಲಿ ಹೊಳಲ್ಕೆರೆ ಕ್ಷೇತ್ರ ಯಾವತ್ತಿಗೂ ಕೂಡ ಒಂದು ಜಿದ್ದಜಿದ್ದಿನ ರಣಕಳಿ ಆಗುವುದರಲ್ಲಿ ಯಾವುದೇ ಅರ್ಥ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ಬೋದಾಗಿದೆ। ಓಕೆ, ಥ್ಯಾಂಕ್ ಯು ಮಂಜಪ್ಪ ತಮ್ಮ ಡೀಟೇಲ್ಸ್। ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।